ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಸುಮಾರು ಜನ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ಗೆ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿ ಸರ್ ಅಂತ ಹೇಳ್ತಿದ್ರೆ, ಇವತ್ತು ನಾವು ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಅದನ್ನೇ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋ ಚಾಪ್ಟರ್. ವಾಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್? ಫಸ್ಟ್ ಅದರ ಬಗ್ಗೆ ತಿಳ್ಕೋಣ. ಕಾಸ್ಟ್ ಆಫ್ ಕ್ಯಾಪಿಟಲ್, ಕ್ಯಾಪಿಟಲ್ ಅಂದ್ರೆ ಏನು? ದ ಮನಿ ರಿಕ್ವೈರ್ಡ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಹೌದಾ? ದಿ ಮನಿ ರಿಕ್ವೈರ್ಡ್ ಟು ಸ್ಟಾರ್ಟ್ ಎ ಬಿಸ್ನೆಸ್ ಆರ್ ದ ಫೈನಾನ್ಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಆ ಕ್ಯಾಪಿಟಲ್ ಫೈನಾನ್ಸ್, ನಮಗೆ ಕ್ಯಾಪಿಟಲ್ ಬೇಕಾದ್ರೆ ಒಂದು ಕಂಪನಿ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಯಾವ್ಯಾವ ರೂಪದಲ್ಲಿ ಪಡೆಯುತ್ತೆ ಅಂತ ಹೇಳಿದ್ರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ಪಡೆಯುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ ಪಡೆಯುತ್ತೆ, ಹಾಗೆ ಡಿಬೆಂಚರ್ಸ್ ಇಂದ ಅಥವಾ ಡೆಟ್ ಕ್ಯಾಪಿಟಲ್ ಇಂದ ಅಥವಾ ಲೋನ್ ಇಂದ ತಗೊಳ್ಳುತ್ತೆ. ಹೌದಾ? ಸೊ ನಾವು ತಗೊಂಡಿರೋ ಕ್ಯಾಪಿಟಲ್ಗೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ತಗೊಂಡಿರೋ ಕ್ಯಾಪಿಟಲ್ಗೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ ತಗೊಂಡಿರೋ ಪ್ರಾಫಿಟ್ಗೆ, ಲೋನ್ ತಗೊಂಡಿರೋದಕ್ಕೆ, ನಾವು ಪ್ರತಿ ವರ್ಷ ಪ್ರಾಫಿಟ್ ಬಂದಾಗ ಆ ಪ್ರಾಫಿಟ್ ಅಲ್ಲಿ ನಾವು ಏನ್ ಕೊಡ್ತೀವಿ ಅದನ್ನೇ ನಾವು ಏನಂತ ಹೇಳ್ತೀವಿ? ಕಾಸ್ಟ್ ಅಂತ ಹೇಳ್ತೀವಿ. ಹೌದು ತಾನೆ? ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದ್ರೆ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹತ್ರ ಲೋನ್ ತಗೊಳ್ತೀವಿ 20 ವರ್ಷಕ್ಕೆ. ಅವ್ರಿಗೆ ಪ್ರತಿ ವರ್ಷ ಇಷ್ಟು ಪರ್ಸೆಂಟ್ ನಿಮಗೆ ಪ್ರಾಫಿಟ್ ಅಲ್ಲಿ ಶೇರ್ ಕೊಡ್ತೀವಿ ಅಂತ ಹೇಳ್ತೀವಿ. ಆ ಪ್ರಾಫಿಟ್ ಅಲ್ಲಿ ಶೇರ್ ಕೊಟ್ರೆ ಅದನ್ನ ಡಿವಿಡೆಂಡ್ ಅಂತ ಹೇಳ್ತೀವಿ. ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡೋದು ಡಿವಿಡೆಂಡ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡೋದು ಡಿವಿಡೆಂಡ್. ಆದ್ರೆ ಲೋನ್ಗೆ ಕೊಡತಕ್ಕಂಥದ್ದು ನಾವು ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅದು ಇಂಟ್ರೆಸ್ಟ್ ಆದ್ರೂ ಆಗಿರ್ಲಿ, ಡಿವಿಡೆಂಡ್ ಆದ್ರೂ ಆಗಿರ್ಲಿ, ಕಂಪನಿಗೆ ಅದು ಎಕ್ಸ್ಪೆನ್ಸಸ್. ಕರೆಕ್ಟಾ ಕೇಶವ? ಕರೆಕ್ಟ್ ಏನಪ್ಪ? ಆ ಎಕ್ಸ್ಪೆನ್ಸಸ್ ನ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟರ್ಮ್ ಅಲ್ಲಿ ಏನಂತ ಕರಿತೀವಿ? ಕಾಸ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಒಂದು ಕಂಪನಿ ಕ್ಯಾಪಿಟಲ್ ನ ತಗೊಂಡಾಗ ವರ್ಷಕ್ಕೆ ಅವರು ಎಷ್ಟು ಕೊಡಬೇಕಾಗುತ್ತೆ? ತಂದಿರೋ ಸಾಲಗಳಿಗೆ, ತಗೊಂಡಿರೋ ಕ್ಯಾಪಿಟಲ್ಗೆ ಅವ್ರು ಎಷ್ಟು ಕೊಡಬೇಕಾಗುತ್ತೆ? ಅವ್ರಿಗೆ ಎಷ್ಟು ಖರ್ಚಾಗುತ್ತೆ? ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ? ಅವ್ರಿಗೆ ಎಷ್ಟು ಡಿವಿಡೆಂಡ್ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಇದನ್ನೇ ನಾವು ಏನಂತ ಹೇಳ್ತೀವಿ? ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಅರ್ಥ ಆಯ್ತು ಎಲ್ಲರಿಗೂ? ಓಕೆ. ಈಗ ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಎಷ್ಟು ಕೊಡಬೇಕಲ್ವಾ, ಆ ಕಾಸ್ಟ್ ಅನ್ನ ನಾವು ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಸ್ಟ್ ಆಫ್ ಈಕ್ವಿಟಿ. ಅದನ್ನ ನಾವು ಕೆಇ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಕೆಇ ಅಂತ ಕರಿತೀವಿ. ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ, ಈಕ್ವಿಟಿ ಕೊಡ್ತಕ್ಕಂತ ಎಕ್ಸ್ಪೆನ್ಸಸ್ ಕಾಸ್ಟ್ ನಾವು ಕೆಇ ಅಂತ ಹೇಳ್ತೀವಿ. ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ತಕ್ಕಂಥದನ್ನ ನಾವು ಕೆಪಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕೆಪಿ. ಕ್ಲಿಯರಾ? ಹಾಗೆ ಡೆಟ್ ಗೆ ಕೊಡ್ತಕ್ಕಂಥದ್ದು ಅಥವಾ ಡಿಬೆಂಚರ್ಸ್ ಗೆ ಕೊಡ್ತಕ್ಕಂಥದ್ದನ್ನ ಕೆಡಿ ಅಂತ ಕರಿತೀವಿ. ಓಕೆನಾ? ಈ ಮೂರಕ್ಕೂ ಸೇರಿ ಕೊಡ್ತಕ್ಕಂಥದ್ದನ್ನ ಕಾಸ್ಟ್ ಆಫ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅದರ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್, ಕೆಒ ಅಂದ್ರೆ ಏನು? ಕಾಸ್ಟ್ ಆಫ್ ಕ್ಯಾಪಿಟಲ್. ಇಷ್ಟು ಸೇರಿ ಕೊಡ್ತಕ್ಕಂಥದ್ದನ್ನ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಈಗ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ 15% ಡಿವಿಡೆಂಡ್ ಕೊಡೋಣ ಪ್ರತಿ ವರ್ಷ ಅಂತ ಅನ್ಕೋಣ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 12% ಕೊಡೋಣ ಅಂತ ಅನ್ಕೋಣ. ಡಿಬೆಂಚರ್ಸ್ ಗೆ 10% ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ಓಕೆನಾ? ಈಗ ಇವ್ರಿಗೆ 15%, ಇವ್ರಿಗೆ 12%, ಇವ್ರಿಗೆ 10%, ಅಲ್ಲಿಗೆ ಒಟ್ಟು ಎಷ್ಟು ಪರ್ಸೆಂಟ್ ಕೊಡ್ಬೇಕು ನಾವು ಅಂದ್ರೆ 37% ಕೊಡ್ಬೇಕು. ಕರೆಕ್ಟಾ? ನಾವು ಇದನ್ನ ಆವರೇಜ್ ಮಾಡಿದಾಗ, 3 1s 3 2s 3 3 3 12.33% ಬರುತ್ತೆ. ಕರೆಕ್ಟಾ? ಇದನ್ನ ನಾವು ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇದು ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹತ್ರನು 10 ಲಕ್ಷ ತಗೊಂಡು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹತ್ರನು 10 ಲಕ್ಷ ತಗೊಂಡು, ಲೋನ್ ಕೂಡ 10 ಲಕ್ಷ ತಗೊಂಡಾಗ ನಮಗೆ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಬರುತ್ತೆ?
12.33% ಬರುತ್ತೆ. ಯಾಕೆ ಅಂದ್ರೆ ಮೂರು ಜನರ ಹತ್ರ ಎಸ್ ಎಸ್ ತಗೊಂಡಿದೀವಿ, 10 ಲಕ್ಷನೇ ತಗೊಂಡಿದೀವಿ, ಕರೆಕ್ಟಾ? ಆದ್ರೆ ಈ ತರ ಸಮ್ಮು ನಮಗೆ ಬರೋದಿಲ್ಲ. ಹಾಗಾದ್ರೆ ಯಾವ ತರದ ಸಮ್ಮು ಬರುತ್ತೆ, ಇದು ಯಾವ ತರ ಮಾಡಬೇಕು, ಇದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾನು ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳಬೇಕು. ಸರ್, ಕಾಸ್ಟ್ ಆಫ್ ಈಕ್ವಿಟಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೆ ಏನು? ಕೆಇ, ಕರೆಕ್ಟಾ? ಕಾಸ್ಟ್ ಆಫ್ ಈಕ್ವಿಟಿನ ಯಾವ ತರ ಮಾಡ್ತೀವಿ ಅಂದ್ರೆ ಎಷ್ಟು ಡಿವಿಡೆಂಡ್ ಕೊಡ್ತಾ ಇದೀವಿ, ಏನೋ ಎಷ್ಟು ಡಿವಿಡೆಂಡ್ ಕೊಡ್ತಾ ಇದೀವಿ, ಹಾಗೆ ಈಕ್ವಿಟಿ ಶೇರ್ದು ಒಂದು ಶೇರ್ ಮೇಲೆ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಇದೆ, ಎಂ ಪಿ ಅಂದ್ರೆ ಏನು? ಮಾರ್ಕೆಟ್ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಆಫ್ ಈಕ್ವಿಟಿ ಪರ್ ಶೇರ್, ಡಿವಿಡೆಂಡ್ ಎಷ್ಟಿದೆ ಅಂತ ನೋಡ್ತೀವಿ. ಸಪೋಸ್ ನಾವು 15 ರೂಪಾಯಿ ಡಿವಿಡೆಂಡ್ ಕೊಟ್ವಿ ಅಂತ ಇಟ್ಕೊಳ್ಳಿ, 15% ಅಂದ್ರೆ ಎಷ್ಟು? 15 ರೂಪೀಸ್. ಮಾರ್ಕೆಟ್ ಅಲ್ಲಿ ಅಥವಾ ನಾವು ಇಶ್ಯೂ ಮಾಡಿರೋದು ಈಕ್ವಿಟಿ 100 ರೂಪಾಯಿ ಒಂದ್ ಬೆಲೆ ಅಂತ ಅನ್ಕೋಣ, ಆವಾಗ ಎಷ್ಟು ಪರ್ಸೆಂಟೇಜ್ ಬರುತ್ತೆ? 15% ಬರುತ್ತೆ, ಅಥವಾ 0.15% ಬರುತ್ತೆ. 15/100 ಅಂದ್ರೆ ಎಷ್ಟು? 0.15. ಪರ್ಸೆಂಟೇಜ್ ಅಲ್ಲಿ ಬೇಕು ಅಂದ್ರೆ ಇಂಟು 100 ಮಾಡಿದ್ರೆ 15% ಬರುತ್ತೆ, ಕರೆಕ್ಟಾ? ಸಪೋಸ್ ಅದೇ 15% 15 ರೂಪಾಯಿ ಡಿವಿಡೆಂಡ್ ಕೊಡ್ತಾ ಇದ್ದಾನೆ, 100 ರೂಪಾಯಿ ಮಾರ್ಕೆಟ್ ಅಲ್ಲಿ 160 ರೂಪಾಯಿ ಇದೆ ಅಂತ ಅನ್ಕೋಣ. ಆಗ ನಾವು 100 ರೂಪಾಯಿ ಶೇರ್ ನ ಎಷ್ಟು ಕೊಟ್ಟು ಕೊಂಡ್ಕೊಂಡಿರ್ತೀವಿ? 160 ರೂಪಾಯಿ ಕೊಟ್ಕೊಂಡಿರ್ತೀವಿ. ಎಷ್ಟು ಬರ್ತಾ ಇದೆ ನಿಮ್ಗೆ ಡಿವಿಡೆಂಡು? 15 ರೂಪಾಯಿ ಬರ್ತಾ ಇದೆ. ಆವಾಗ ನಾವು ಈ ಫಾರ್ಮುಲಾನ ನಾವು 15/160 ರೂಪೀಸ್ ಎಷ್ಟು ಬರುತ್ತೆ ಹೇಳಿ ನೋಡೋಣ. 0.093 ಅಲ್ಲಿಗೆ ಇಂಟು 100 ಮಾಡಿದ್ರೆ 9.3% ಬರುತ್ತೆ, ಕರೆಕ್ಟ್? ನೋಡಿ, 100 ರೂಪಾಯಿ ಇದ್ದಾಗ 15% ಲೆಕ್ಕ ಬರ್ತಾ ಇತ್ತು ನಮ್ಗೆ, ಅದೇ ಮಾರ್ಕೆಟ್ ಪ್ರೈಸ್ ಚೇಂಜ್ ಆಗಿದ ತಕ್ಷಣ ಏನಾಯ್ತು? ಅದ್ರದ್ದು ಕಾಸ್ಟ್ ಆಫ್ ಈಕ್ವಿಟಿ ಏನಾಯ್ತು? ಕಡಿಮೆ ಆಯ್ತು, ಕರೆಕ್ಟಾ? ಅದೇ ಮಾರ್ಕೆಟ್ ಪ್ರೈಸ್ 100 ರೂಪೀಸ್ ಇರೋದು